हलो फ्रेंड्स, वेलकम बैक टू मई चानल। नानीवत आरोग्यकर वादी गंजी माता इू नम कड़े तुम स्पेशल बेगे तक ग्लस कुटू बेरे केसकोतर इू तुम चेन नान हेगून तोर्ती नोड़ी अगसबिटू अेसि बगसबिटू बस्ती गंजी ना रागी गंजी माता एष्टु चेन्नागि मंदवागि बंदिदे नोडि नोडि इदु नोडि यावदु वेस्ट आगल्ल चेन्नागि अक्कि तोळ्कोंडु अन्न माडिद्रे नावु अन्न कूड माड्कोबहुदु मत्ते गंजिनु तगोबहुदु। इवाग ओंदेरडु स्पून रागी हिट्टन्न नानु तण्णीरल्लि नेनेसुकोता इदीनि। इदन्न चेन्नागि मिक्स माड्कोंडु अदाद्मेले नावु इवाग नावु अदु गंजि बस्ति इट्कोंडिद्दीवल्ल अदक्के नावु हाकि मिक्स माडबेकु। इदन्न नावु रात्रि माडिट्कोबेकु। रात ना रात्रि बस्ती गंजी के ना मलगो टाइमली ना रागी हिटन मिक्स इट्रे आवे बेगे रागी गंजी माड़के तुम चेन स्वल्प हुली अंश बरोद्रिंद रागी गंजी तुम टेस्ट आगे। ಇದನ್ನೊಂದಸಲ ನೀವು ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ। ಈಗ ನಾನು ಎರಡು ರೀತಿಯಾದ ರಾಗಿ ಗಂಜಿಯನ್ನು ಹೇಳ್ಕೊಡ್ತೀನಿ। ಇದೇ ಗಂಜಿಯಲ್ಲಿ ಇದನ್ನೇ ನಾವು ಎರಡು ಮಾಡ್ಕೊಂಡು ಎರಡು ತರ ಗಂಜಿನ ನಾನು ಹೇಳ್ಕೊಡ್ತೀನಿ ನೋಡಿ। ಈಗ ಇದು ಪ್ಲೇನ್ ಗಂಜಿ ಇದು ಇದು ಈಗ ನಾವು ಸ್ಟೌ ಆನ್ ಮಾಡಿ ನಾವು ಕಾಯಿಸಕ್ಕೆ ಇಟ್ಟಿದ್ದೀನಿ। ಇದು ಸ್ವಲ್ಪ ಕುದಿತ ಸಿಮ್ಮಲ್ಲಿ ಇಡಬೇಕು। ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ। ಇದು ಒಂದು ಅರ್ಧ ಗ್ಲಾಸ್ ಅಷ್ಟಿದೆ। ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು। ಈ ತರ ಗಂಜಿನ ನೀವು ಮಾಡ್ಕೊಂಡು ಬೆಳಗ್ಗೆ ತಿಂಡಿ ತಿನ್ನೋದು ಲೇಟ್ ಆದ್ರೂ ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ಹೊಟ್ಟೆ ಫುಲ್ ತುಂಬ ಆಗುತ್ತೆ ನೋಡಿ। ಇವಾಗ ನೀವು ಗಟ್ಟಿ ಆದ್ರೂ ಮಾಡ್ಕೊಳ್ಳಿ, ಸ್ವಲ್ಪ ತೆಳುವಾದ್ರೂ ಮಾಡ್ಕೊಳ್ಳಿ, ಯಾವ ತರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ। ಆಲ್ಮೋಸ್ಟ್ ಆಗಿದು ಇವಾಗ ರೆಡಿ ಆಗಿದೆ। ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಗಂಜಿ ರೆಡಿ ಆಗಿದೆ। ಇದು ಸಿಂಪಲ್ ಮೆಥಡ್ ಇರಬಹುದು, ಆದರೆ ನಾನು ಅಕ್ಕಿ ಗಂಜಿಯಿಂದ ಮಾಡೋ ರಾಗಿ ಗಂಜಿ ತೋರಿಸ್ತಾ ಇದೀನಿ। ಇವಾಗ ಬರಿ ನೀರಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಈ ತರ ಗಂಜಿ ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ। ಒಂದಸಲ ಮಾಡ್ಕೊಂಡು ನೋಡಿ ನೋಡಿ। ಇವಾಗ ಇದು ಆಗಿದೆ। ಈ ಟೈಮ್ ಅಲ್ಲಿ ನಾವು ಸ್ಟೌ ಆಫ್ ಮಾಡಿಬಿಟ್ಟು ನೋಡಿ, ಇದು ಕೂಡ ಆಗ್ತಾ ಇದೆ। ನೋಡಿ ಇವಾಗ ಇದು ಕೂಡ ಕುದಿತಾ ಇದೆ। ಇದು ಇವಾಗ ಸಿಮ್ ಮಾಡ್ಕೊಳ್ಳೋಣ। ಇದು ಮಸಾಲಾ ಗಂಜಿಗೋಸ್ಕರ ನಾನು ಸ್ವಲ್ಪ ಮಾಡಿದ್ದೀನಿ, ಒಂದು ಗ್ಲಾಸ್ ಅಷ್ಟು ಮಾಡೋಣ ಮಾಡ್ತಾ ಇದ್ದೀನಿ ಇವಾಗ ನೋಡಿ। ಇದು ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ। ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಮೊಸರು ಹಾಗೆಯೇ ಒಂದು ಚಿಟಿಗೆ ಉಪ್ಪು ಹಾಕಿರ್ತೀವಿ ನಾವು, ಹಾಗೆಯೇ ಬೆಲ್ಲ ಹಾಕ್ಕೊಳ್ಳಿ। ಜೋನೆ ಬೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ, ಒಂದೆರಡು ಸ್ಪೂನ್ ಜೋನೆ ಬೆಲ್ಲ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ, ಇಲ್ಲಾಂದರೆ ಮಾಮೂಲಿ ಬೆಲ್ಲ ಕೂಡ ಹಾಕೋಬೋದು। ಹಾಕ್ಕೊಂಡು ಇದನ್ನು ನೀವು ಆರೋಕ್ಕೆ ಬಿಟ್ಕೊಳ್ಳಿ। ಇವಾಗ ಈ ಗಂಜಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಅದಕ್ಕೆಲ್ಲ ಅಡ್ಜಸ್ಟ್ ಆಗಲಿ, ಅದಾದಮೇಲೆ ಆಲ್ಮೋಸ್ಟ್ ಆಗಿದೆ। ನಾನು ಇವಾಗ ಸ್ವಲ್ಪ ಸ್ವಲ್ಪ ಮಾಡೋದಲ್ವಾ, ಜಾಸ್ತಿ ಆದರೆ ಮತ್ತೆ ಖಾಲಿ ಆಗಲ್ಲ ಅಂತ ಒಂದೊಂದು ಗ್ಲಾಸ್ ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ। ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ। ಇದನ್ನು ಯಾವತ್ತಾದರೂ ನೀವು ನಮಗೆ ಅದು ಆ ಗಂಜಿ ಕುಡಿದು ಬೇಜಾರಾದಾಗ ನೀವು ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ। ನಿಮಗೆ ಬೆಳಗ್ಗೆ ತಿಂಡಿ ತಿನ್ನಬೇಕು ಅಂತ ಅನಿಸ್ತೇ ಇದ್ದಾಗ ನೀವು ಈ ಥರ ಗಂಜಿ ಮಾಡಿಕೊಂಡು ನೀವು ಮೊದಲನೇದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಅದಾದಮೇಲೆ ಸ್ವಲ್ಪ ಆನಿಯನ್ ಹಾಕೋತೀನಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ, ಅದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ। ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನ್ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇದು ಕೂಡ ತುಂಬ ಟೇಸ್ಟ್ ಆಗುತ್ತೆ. ಈ ಥರನೂ ನೀವು ಮಾಡ್ಕೊಂಡು ನೋಡಿ ಒಂದ್ಸಲ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ. ಇವಾಗ ಮಾಡ್ತಾ ಮಾಡ್ತೇನೆ, ಈರುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಈರುಳ್ಳಿ ಜಾಸ್ತಿ ಇಷ್ಟ ಆಗೋರು ಈ ಥರ ಮಾಡ್ಕೊಬೋದು. ಇದು ಕೂಡ ರೆಡಿಯಾಗಿದೆ. ಇವಾಗ ಬೆಳಗ್ಗೆ ಈ ಥರ ಒಂದು ಗಂಜಿನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ನಾಷ್ಟ ತಿಂದು ಬೇಜಾರಾದಾಗ ಈ ಥರ ಒಂದು ಗಟ್ಟಿ ಗ್ಲಾಸ್ ಒಂದೇ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದೆ
ಕೆಲಸನೇ ಈಸಿ ಇರುತ್ತೆ, ಹಾಗೇನೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇವಾಗ ಇದು ಕೂಡ ರೆಡಿಯಾಗಿದೆ ನೋಡಿ, ಇದು ಕೂಡ ರೆಡಿಯಾಗಿದೆ. ಈ ನನ್ನ ರಾಗಿ ಗಂಜಿಯ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಗ್ಲಾಸಲ್ಲಿ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಎರಡೂ ಥರದ ಗಂಜಿ ರೆಡಿಯಾಗಿದೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಮೊಸರು ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ನೀವು ಬೆಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗುತ್ತೆ. ಬೆಲ್ಲ ಹಾಕ್ಕೊಂಡು ತಿಂದರೆ ಎರಡು ಗ್ಲಾಸ್ ಕುಡಿದ್ರೂ ಮತ್ತೆ ಮತ್ತೆ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ. ಹಾಗೆಯೇ ನೋಡಿ ಇದು ಕೂಡ, ನೋಡಿ ಮಸಾಲ ರಾಗಿ ಗಂಜಿ ಇದು. ಇದು ಅಷ್ಟೇ, ಇದಕ್ಕೂ ನಾನು ಮೊಸರು ಹಾಕಿಲ್ಲ. ಇವಾಗ ನೀವು ಮೊಸರು ಕೂಡ ಮಿಕ್ಸ್ ಮಾಡ್ಕೊಬೋದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಮಾಡ್ಕೊಂಡು ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಕುಡಿಯೋಕ್ಕೆ ಎಷ್ಟು ಟೇಸ್ಟ್ ಆಗಲ್ಲ ಹೇಳಿ. ಬೆಳಗ್ಗೆ ಬೆಳಗ್ಗೆನೆ ಈ ಥರ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಕಂಟಿನ್ಯೂ ಮಾಡ್ಕೊಬೋದು. ನಮಗೆ ಹೊಟ್ಟೆ ಹಸಿವು ಅಂತಲೇ ಅನಿಸಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು.